स्वागत है आप सभी का एसएस न्यूज में। मैं आपके साथ मुस्कान। कोरोना दूसरी लहर के चलते लॉकडाउन के बाद से जनता के लिए राज्य सरकार की ओर से राज्य भर के जनता के लिए 1250 करोड़ धनराशि प्रदान की गई है, जिसका अब जनता लाभ उठा सकती है। इसी के चलते जो एजेंट इस कार्य में काम करने वाले हैं, जिस पर लोगों की शिकायतें सामने आ रही हैं कि काम करने वाले एजेंट जनता से पैसे लूट रहे हैं। एक तो सरकार महान है और ऊपर से अधिकारियों की लूटमार, जिससे जनता का हाल है बेहाल। इस मामले के चलते एसएस न्यूज माध्यम से जिला प्रशासन में मौजूद कार्मिक इलाके में काम करने वाले अधिकारियों से जानकारी ली गई तो इनका कहना है कि जनता को परेशान होने की कोई जरूरत नहीं है, बल्कि जो भी कार्मिक लोग हैं अगर उनके आधार कार्ड बैंक अकाउंट से लिंक किए गए हैं तो सरकार द्वारा 3,000 के तौर पर हर एक के खाते में पैसे जमा हो जाएंगे। अगर आधार कार्ड से बैंक अकाउंट लिंक नहीं है तो वे जाकर कार्मिक इलाके में जानकारी ले। अगर इस दौरान कोई एजेंट आपसे डिमांड कर रहा है पैसे देने की या फिर अन्य चीजों की, जिसके खिलाफ आप कार्मिक इलाके में शिकायत दर्ज करवा सकते हैं, जिस पर कड़ी कार्रवाई होने की भी बात सामने आई है। तो ये थी एसएस न्यूज माध्यम के व्यूवर्स की डिमांड पर जानकारी। तो आप में से कोई भी कार्मिक कार्य करने वाले हैं और अगर आपके आधार कार्ड के साथ बैंक अकाउंट लिंक है तो बेफिक्र रहिए, आपके खाते में पैसे जमा हो जाएंगे। हाँ, पर कब होंगे, किस तारीख होंगे, किस समय में होंगे, इस बात की जानकारी भाई मुझे नहीं है, क्योंकि मैं सरकार और सरकारी कर्मचारियों के आश्वासन, इनके बातों से, इनके काम से वाकिफ हूँ। कब, कहाँ, कौन सा खेल खेलते हैं ये राजनीति और राजनीति वाले नेता, ये तो आज के हालात खुद बयान कर रहे हैं। तो आज के इस खबर में बस इतना ही, और लगातार आप अपडेट के लिए बने रहिएगा एसएस न्यूज हिंदी के साथ। कट्टड कार्मिक पदाधिकारिगळिगे मत्तु असंघटित कार्मिक पदाधिकारिगळादंत बार्बर्स मत्तु वाशर्मन अवरिगे सरकार 3,000 मत्तु 2,000 रूपाय अवरिगे सहायधन ಮಂಜೂರು ಮಾಡಿದೆ. ಆದ್ದರಿಂದ ಈ ಸಹಾಯಧನವನ್ನು 28/5/2021 ಚಾಲು ಆಗಿದೆ. ಅವರವ್ರ ಅಕೌಂಟ್ಗೆ ಈಗಾಗಲೇ ಡಿ ಪಿ ಟಿ ಮುಖಾಂತರ, ಅಂದರೆ ಡಿ ಪಿ ಟಿ ಡೈರೆಕ್ಟ್ ಬೆನಿಫಿಟ್ ಅಂತ, ಅಂದರೆ ಅವರಿಗೆ ಅಕೌಂಟ್ಗೆ ಡೈರೆಕ್ಟ್ ಆಧಾರ್ ಕಾರ್ಡ್ ಲಿಂಕ್ ಇದ್ದ ಅಕೌಂಟಿಗೆ ಸರ್ಕಾರ ಅವರಿಗೆ 3,000 ಮತ್ತು 2,000 ರೂಪಾಯಿಯನ್ನು ಅವರಿಗೆ ಜಮಾ ಮಾಡುತ್ತಾ ಬಂದಿರುತ್ತದೆ. ಅದರಿಂದ ಈಗ ಯಾರದೇ ಅಕೌಂಟ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಇದ್ದಿದ್ದಿಲ್ಲ ಅಂದರೆ ಈಗಾದರೂ ಸತ್ಗೆ ಅವರು ಲಿಂಕ್ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಡ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಆದ್ದರಿಂದ ಕೆಲವರಿಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದಿಲ್ಲ ಅಂದರೆ ಬ್ಯಾಂಕಿಗೆ ಹೋಗಿ ಮಾಡೋಕ್ಕಾಗೋದಿಲ್ಲ. ಆದರೂ ಆನ್ಲೈನ್ದಲ್ಲಿ ಮಾಡೋಕ್ಕೆ ಬರ್ತಿತ್ತಂದರೆ ಅದನ್ನು ಟ್ರೈ ಮಾಡಿ ಆನ್ಲೈನಲ್ಲಿ ಆಧಾರ್ ಲಿಂಕ್ ಮಾಡಿಕೊಂಡು ಇದು ಮಾಡಿಕೊಡಿ. ಮತ್ತು ಟ್ರಾನ್ಸಾಕ್ಷನ್ ಅವ್ರದ್ದು ಬ್ಯಾಂಕ್ ಟ್ರಾನ್ಸಾಕ್ಷನ್ನು 6 ತಿಂಗಳ ತನಕ ಯಾವುದು ಟ್ರಾನ್ಸಾಕ್ಷನ್ ಮಾಡಿದಿದ್ದಿಲ್ಲ ಅಂದರೆ ಅದು ಅವರಿಗೆ ದುಡ್ಡು ಹಾಕೋಕ್ಕೆ ಕಷ್ಟವಾಗುತ್ತದೆ. ಆದ್ದರಿಂದ ಅವರ ಈಗ 100 ರೂಪಾಯಿ ತಗೊಂಡು ಮತ್ತೆ ಹಾಕಿ ತಗೊಂಡು ಇದು ಮಾಡಿದರೆ ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತದೆ. ಒಂದು ವೇಳೆ ಅವ್ರು ಏನು ಟ್ರಾನ್ಸಾಕ್ಷನ್ ಡಾರ್ಮೆಂಟ್ ಇತ್ತಂದರೆ, ಅವ್ರ ಅಕೌಂಟ್ ಡಾರ್ಮೆಂಟ್ ಇತ್ತಂದರೆ ಅದಕ್ಕೆ ದುಡ್ಡು ಹಾಕಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ನಮ್ಗೆ ದುಡ್ಡು ಬಂದಿಲ್ಲ ಅಂತ ಸುಮ್ಮನೆ ನಮ್ಮ ಕಾರ್ಮಿಕ ಇಲಾಖೆಗೆ ಬಂದು ಇದು ಮಾಡಿದರೆ ತೊಂದರೆ ಆಗುತ್ತೆ, ಅವರಿಗೆ ತೊಂದರೆ ಆಗ್ತದೆ, ಮತ್ತು ಇದು ಕೊರೋನಾ ಜಾಸ್ತಿ ಮಾಡಿದಂಗೆ ಆಗ್ತದೆ. ಆದ್ದರಿಂದ ಅವರವ್ರ ಅಕೌಂಟು ಆನ್ಲೈನ್ದಲ್ಲಿ ಅಥವಾ ಆನ್ಲೈನ್ದಾಗಿ ಇಲ್ಲಿ ಬ್ಯಾಂಕಿಗೆ ಹೋಗಿ ಅವರು ಅಪ್ ಟು ಡೇಟ್ ಮಾಡಿಕೊಂಡು ಮತ್ತು ಮಿನಿಮಮ್ ಬ್ಯಾಲೆನ್ಸ್ ಕಂಪಲ್ಸರಿ ಅವರ ಅಕೌಂಟ್ದಲ್ಲಿ ಇರಬೇಕಾಗ್ತದೆ. ಈಗ ಸಿಟಿಯಲ್ಲಿ ಕನಿಷ್ಠ 3,000 ರೂಪಾಯಿನ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕಂತ ಇದೆ. ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇತ್ತಂದರೆ ಅವ್ರದ್ದೇನು ಅಮೌಂಟ್ ಮಿನಿಮಮ್ ಬ್ಯಾಲೆನ್ಸ್ ಇರಬೇಕಂತ ಏನಿಲ್ಲ, ಆದರೆ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು. 6 ತಿಂಗಳಿಗೊಮ್ಮೆ ಟ್ರಾನ್ಸಾಕ್ಷನ್ ಮಾಡ್ಕೋಬೇಕು. ಒಂದು ಸತ ಬಿಟ್ಟು ಬಿಟ್ಟರೆ ನನಗೆ 3-4 ವರ್ಷ ತನಕ ಹಾಗೆ ಬಿಟ್ಟುಬಿಟ್ಟಿರ್ತಾರೆ, ಅದು ಡಾರ್ಮೆಂಟ್ ಅಕೌಂಟಿಗೆ ಹೋಗಿಬಿಟ್ಟಿರ್ತಾರೆ. ಅದಕ್ಕೆ ಇವರು ಹೋಗಿ ನಮ್ಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ನಮ್ಮ ಕಾರ್ಮಿಕ ಇಲಾಖೆ ಬಂದರೆ ನಾವೇನು ಮಾಡೋಕ್ಕಾಗುವುದಿಲ್ಲ. ಅದು ಅವ್ರ ಹತ್ರ ಇದ್ದಿರ್ತಿರ್ತದೆ.
ಅವರು ಸರಿಯಾಗಿ ಅವರ ಅಕೌಂಟ್ ಮೇಂಟೈನ್ ಮಾಡಿದ್ರು ಅಂದ್ರೆ ಅವರು ಯಾರತ್ರ ಹೋಗೋದು ಬೇಕಾಗಿಲ್ಲ ಯಾರತ್ರ ದುಡ್ಡು ಕೊಡೋದು ಬೇಕಾಗಿಲ್ಲ ಅವರಿಗೆ ಅವರ ಅಕೌಂಟ್ ಗೆ ಡೈರೆಕ್ಟ್ ಜಮಾ ಆಗುತ್ತದೆ ನನ್ನ ಎಸ್ ಡಿ ಕೈನೂರ್ ಅಂತ ಕಾರ್ಮಿಕ ಅಧಿಕಾರಿಗೆ ಬಿಜಾಪುರ SS News से जुड़े हर लेटेस्ट जानकारी के लिए हमारे YouTube चैनल SS News को सब्सक्राइब करें। सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें। अगर इस चैनल से जुड़े हर नए मुद्दे आपको पसंद आए हमारे वीडियोस को लाइक और शेयर जरूर करें और लगातार अपडेट के लिए देखते रहिए SS News।